ಮೊದಲನೇ ಪ್ರಿಫರೆನ್ಸ್ ನನ್ನ ತಾಯಿ ಅದು ಬಿಟ್ಟ ಮೇಲೆ ಬಸವಣ್ಣ ದೇವರು ಪರಮಾತ್ಮ ಇದು ಬಿಟ್ಟ ಮೇಲೆ ನಮ್ಮ ಹಿರಿಯರ ಆಶೀರ್ವಾದ ಇದು ಬಿಟ್ಟು ನಾನು ಏನು ಇವಾಗ ಬುಟಾಟಿಕೆ ಬುಟ್ಟಿಕ್ಕಿದ್ರೆ ಮಾತ್ರ ಅದೆಲ್ಲ ನಾನು ನೋಡಲ್ಲ ಜಾತಿ ಭೇದ ನನ್ನ ಹತ್ರ ಇಲ್ಲ ವಯಸ್ಸಿನ ತಾರತಮ್ಯ ಇಲ್ಲ ಆ ಮಗುನ ಕೂಡ ನನ್ನ ಅಣ್ಣ ಅಂತಿದ್ದ ತಪ್ಪೇನಿಲ್ಲ ಗೌರವ ಕೊಟ್ಟು ಗೌರವ ತಗೊಳೋದು ಇದು ಕರ್ತವ್ಯ ಒಂದು ಸ್ಥಾನಕ್ಕೆ ಹೋಗಿದ ತಕ್ಷಣ ಏನೋ ಎತ್ತೋ ಅಂತ ಅದೇ ನಡೆಯೋ ಅನ್ನೋ ಕಾಲ ಇತ್ತು ಅದಕ್ಕೆ ಯುವಕರಿಗೆ ನಾನೇನು ಹೇಳ್ತೀನಿ ಅಂದರೆ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಅವ್ರಿಗೊಂದು ಏಟು ಹಾಕಲಿ ಒಂದು ಮಾತಂದು ಸಹಿಸ್ಕೊಳ್ಬೇಕು ನಮ್ಮನ್ನು ಎತ್ತಿರೋರವರು ಅವರು ಅಂದಿರ ಇನ್ಯಾರು ಫ್ರೆಂಡ್ಸು ಏನಂತಾರೆ ಗೊತ್ತಾ ಇವಾಗ ಅದು ಮಾತುಗಳು ಹೇಳಕ್ಕೆ ಬರಲ್ಲ ಏನೋ ನೀನು ನಮ್ಮನ್ನ ಎಲ್ಲ ಜಮಚ ಅಂದರೆ ಅದು ಅವ್ರ ಖುಷಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಇದು ನಾನು ಕೇಳಿಬಿಟ್ಟು ಅಯ್ಯೋಯ್ಯೋ ಹಿಂಗೆ ಎಲ್ಲ ಈತ ಪ್ರಪಂಚ ಅನಿಸ್ತದೆ ನಿಜನಾ ಏನು ನಾನೇ ಕೇಳಿದ್ದೀನಿ ಏನು ಹಿಂಗಂತೀರಿ ಏನಂದರೆ ಬಂದ್ಬಿಡ್ತಾರ ಅಂತಾರೆ ಕಾಲ ಎಲ್ಗೆ ಹೋಗ್ಬಿಡ್ತು ಭಗವಂತನ ಆಶೀರ್ವಾದ ಐತೆ ಇಲ್ಲಿ ಜನಗಳ ಕುತಂತ್ರ ಏನೂ ನಡೆಯಲ್ಲ ಹುಲಿ ಆರು ಬಟ್ಟದ ಮುಂದೆ 100 ನರಿಗಳು ಏನು ಮಾಡ್ರಿ ಏನಾಗಲ್ಲ ಅಲ್ಲೇ ಅದು ಗರ್ಜನೆಗೆ ಓಡೋಗ್ಬೇಕು ಹಂಗೆ ಈ ಹಳ್ಳಿಕಾರು ಏನು ನಾನು ಎತ್ತಿದ್ದೀನಿ ಧ್ವನಿ ನನ್ನ ಕಡೆಯಿಂದ ನಿಲ್ಲೋದು ನಾನು ಸತ್ತವಾಗಲೇ. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರ ಮಾತುಗಳನ್ನ. ಸೊ ಅವರು ಹಳ್ಳಿಕಾರ್ ಅನ್ನೋ ಒಂದು ತಳಿಗೋಸ್ಕರ ಹೋರಾಟನ ನಡೆಸ್ತಿದ್ದಾರೆ. ಇವತ್ತು ಅವರು ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆಯಲ್ಲಿ ಕಾಣಿಸ್ಕೊತಾರೆ ಅಂತ ಅಂದರೆ ಅದಕ್ಕೆ ಹಳ್ಳಿಕಾರೇ ಒಂದು ಪ್ರಮುಖವಾದ ಕಾರಣ. ಹಳ್ಳಿಕಾರ್ ನಮ್ಮ ದೇಸಿ ತಳಿ ಏನಿದೆ ಅದನ್ನು ಬೆಳೆಸಬೇಕು, ಅದು ಮತ್ತಷ್ಟು ಪ್ರಖ್ಯಾತಿ ಪಡೀಬೇಕು ಅನ್ನೋದೇ ಅವರ ಒಂದು ಮೂಲ ಉದ್ದೇಶ ಆಗಿದೆ. ವರ್ತೂರ್ ಸಂತೋಷ್ ಅವರು ಮೂಲತಃ ಬಂದು ರೈತರು, ಕೃಷಿಕ ಕುಟುಂಬದಿಂದ ಬಂದಂಥವರು. ಇವತ್ತು ಅವರು ಕೋಟಿ ಕೋಟಿ ಆಸ್ತಿ ಇದ್ದರೂ ಕೂಡ ಅವರು ಇವತ್ತಿಗೂ ಹಸುಗಳನ್ನ ಕಟ್ಟಿಕೊಂಡು ಹಸುಗಳ ಸೇವೆಯನ್ನು ಮಾಡಿಕೊಂಡು ಬದುಕಿರುವಂಥ ವ್ಯಕ್ತಿ. ಇನ್ನು ಕಳೆದ ವರ್ಷ ನವೆಂಬರ್ನಲ್ಲಿ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು ಬೆಂಗಳೂರು ರೇಸ್ನ ಆಯೋಜನೆ ಮಾಡಿದರು. ಅಲ್ಲಿ ಸಾಕಷ್ಟು ಜನ ಬೆಂಬಲ ಸಿಕ್ಕಿತ್ತು. ಬೆಂಗಳೂರಿನಲ್ಲಿ ನಡೆಯುವಂಥ ರೇಸ್ಗೆ ಇಷ್ಟು ಜನ ಬರ್ತಾರ ಅನ್ನೋ ರೀತಿಯಲ್ಲಿ ಜನ ಬಂದು ಅದಕ್ಕೆ ಬೆಂಬಲನ ನೀಡಿದರು. ಸೊ ಹಳ್ಳಿಕಾರನ್ನು ಒಂದು ತಳಿನ ಪ್ರಮೋಟ್ ಮಾಡೋದಕ್ಕೆ ಅವರ ಕೈಯಲ್ಲಿ ಆದಂಥ ಸಾಕಷ್ಟು ಎಫರ್ಟ್ಸ್ನ ಹಾಕ್ತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಸ್ನೇಹಿತರೆ. ಈ ರೀತಿಯ ಒಂದು ಒಳ್ಳೆಯ ಸದುದ್ದೇಶನ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿರುವಂಥ ವರ್ತೂರ್ ಸಂತೋಷ್ ಅವ್ರನ್ನ ನಾವು ಖಂಡಿತವಾಗ್ಲೂ ಸೇವ್ ಮಾಡಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ವರ್ತೂರ್ ಸಂತೋಷ್ ಅವ್ರನ್ನ ನಾವು ವೋಟ್ ಮಾಡೋದ್ರ ಮೂಲಕ ಉಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚೆಚ್ಚಾಗಿ ಬೆಂಬಲನ ಕೊಟ್ಟು ಅವರಿಗೆ ಒಂದು ಸಹಕಾರ ಕೊಟ್ಟು ಅವರ ಪರವಾಗಿ ನಿಲ್ತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗುತ್ತೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ನೀತು ವನಜಾಕ್ಷಿ ಅವರು ಮತ್ತು ಡ್ರೋನ್ ಪ್ರತಾಪ್ ಅವರು, ವರ್ತೂರ್ ಸಂತೋಷ್ ಅವರು, ಸ್ನೇಕ್ ಶ್ಯಾಮ್ ಅವರು, ಕಾರ್ತಿಕ್ ಅವರು, ತನಿಷಾ ಕುಪ್ಪಂದ ಮತ್ತು ಸಿರಿ ಅವರು ನಾಮಿನೇಟ್ ಆಗಿದ್ದಾರೆ. ಸ್ನೇಹಿತರೆ, ನಿಮಗೀಗ ಒಂದು ಪಕ್ಕ ಕ್ಲಾರಿಟಿ ಸಿಕ್ಕಿದೆ. ನಾವು ವರ್ತೂರ್ ಸಂತೋಷ್ ಅವ್ರನ್ನ ಯಾಕೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದಷ್ಟು ದಿನಗಳು ಉಳಿಸ್ಕೋಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಮತ್ತು ಅವರ ಕೆಲಸದ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.